ರಾಮನ ವಿಷಯವನ್ನ ಹೇಳ್ತಾ ರಾಜ್ಯಭಾರ ಮಾಡದ ರಾಜ್ಯಭಾರದ ಸಂದರ್ಭದಲ್ಲಿ ಆತ ಪರಮಾತ್ಮನನ್ನ ಯಜ್ಞಗಳಿಂದ ವಶಿಷ್ಠರನ್ನ ಕನಿಷ್ಠರನ್ನ ತನ್ನ ಆಚಾರ್ಯರನ್ನಾಗಿ ಮಾಡಿಕೊಂಡು ಎಲ್ಲ ದೇವ ಸ್ವರೂಪನಾದಂತಹ ತನ್ನನ್ನ ತಾನೇ ಆರಾಧಿಸಿದ್ದು ವಿಶೇಷ ಅಂತ ಆಮೇಲೆ ಆ ಯಜ್ಞದಲ್ಲಿರುವಂತಹ ನಾಲ್ಕು ಜನರಿಗೆ ಉಂಟು ಐಶ್ವರ್ಯ ಬ್ರಹ್ಮ ಮತ್ತು ಉದ್ಗಾತೃ ಇವುಗಳಿಗೆ ಉತ್ತಮವಾಗಿ ಕೂಡಬೇಕು ಬ್ರಹ್ಮಶಿವ ದಿಕ್ಕು ಉದ್ಗಾತೃಗೆ ಉತ್ತರ ದಿಕ್ಕನ್ನ ದಕ್ಷಿಣೆಯ ರೂಪದಲ್ಲಿ ಕೊಟ್ಟು ಆ ನಾಲ್ಕು ದಿಕ್ಕುಗಳ ಮಧ್ಯಭಾಗದಲ್ಲಿರುವಂತಹ ಭೂಭಾಗವನ್ನ ಆಚಾರ್ಯರನ್ನ ಸ್ವೀಕರಿಸಿದ್ದ ಅಂತಹ ವಶಿಷ್ಠರಿಗೆ ದಕ್ಷಿಣೆಯನ್ನಾಗಿ ಆತನ ಮನಸ್ಸಿನಲ್ಲಿ ಏನಿತ್ತು ಅಂದ್ರೆ ಯಾವುದಕ್ಕೂ ಸಹ ಆಸೆ ಪಡೆದು ಇರುವಂತಹ ಬ್ರಾಹ್ಮಣರೇ ಇಡೀ ಭೂಮಂಡಲವನ್ನ ಆಳೋದಕ್ಕೆ ಸಮರ್ಥರು ಎನ್ನುವ ಭಾವ ಇತ್ತು. ಎಲ್ಲ ದಾನ ಮಾಡಿದ ಮೇಲೆ ಆಗ ಆತ ಏನು ತೊಟ್ಟುಕೊಂಡಿದ್ನ ಬಟ್ಟೆ ಮತ್ತು ಆಭರಣ ಹಾಗೆ ಸೀತೆಯ ಕುತ್ತಿಗೆಯಲ್ಲಿ ಮಾಂಗಲ್ಯ ಇಷ್ಟು ಮಾತ್ರ ಓದಿರ್ತಿರುತ್ತೋ ಎಲ್ಲವನ್ನು ದಾನವನ್ನಾಗಿ ಮಾಡಿ ಕೊಟ್ಬಿಟ್ಟಿದ್ದ. ಅದನ್ನು ನೋಡಿ ಆತನ ಬ್ರಾಹ್ಮಣರ ಬಗ್ಗೆ ಇರುವಂತಹ ಗೌರವ ಮತ್ತು ನೋಡಿ ಎಲ್ಲರಿಗೂ ಬಹಳ ಆನಂದವಾಗಿ ಹೋಯ್ತು. ಅದನ್ನ ಅವರು ಮತ್ತೆ ರಾಮನಿಗೆ ಅರ್ಪಿಸಿ ಅದ್ಭುತವಾದ ಒಂದು ಮಾತನ್ನು ಹೇಳ್ತಾರೆ, ನೆನಪಿಟ್ಕೊಳ್ಬೇಕು ನೀನು ನಮಗೆ ಕೊಡದೇ ಇರುವಂತದ್ದೇ ಇಲ್ಲಪ್ಪ ಅಂದ್ರೆ ಎಲ್ಲವನ್ನು ಕೊಟ್ಬಿಟ್ಟಿರ್ತಿದ್ಯಾ, ಎಲ್ಲವನ್ನು ಕೊಟ್ಬಿಟ್ಟಿದ್ದೀನಿ ಅಂದ್ರೆ ನೀನು ನಮ್ಮ ಒಳಗೇ ನೀನು ಇದ್ದು ನಮ್ಮ ಒಳಗಿರುವಂತಹ ಅಜ್ಞಾನವನ್ನ ನಿನ್ನ ಆ ತೇಜಸ್ಸಿನಿಂದ ಪೂರ್ತಿ ಅದನ್ನ ನಾಶ ಮಾಡ್ಬಿಟ್ಟಿದ್ಯಾ. ಏಕೇನ ವಿಜ್ಞಾತೇನ ಸರ್ವಂ ವಿಜ್ಞಾತಂ ಭವತಿ ಅನ್ನೋ ಹಾಗೆ ಆತ್ಮವನ್ನೇ ಜ್ಞಾನವನ್ನು ಪಡ್ಕೊಂಡ ಮೇಲೆ ಇನ್ನೇನು ಉಳ್ಕೊಂಡಿದೆ, ಹಾಗಾಗಿ ಎಲ್ಲವನ್ನೂ ನೀನು ಕೊಟ್ಬಿಟ್ಟಿದ್ಯಾನು ಅಂತಹ ಬಿಟ್ಟಿದ್ಯಾನು ಅಂತಹ ನಿನಗೆ ನಾವು ನಮಸ್ಕಾರ ಮಾಡ್ತೇವೆ. ಈ ನಂಥವನ್ನು ಜ್ಞಾನ ನಿನ್ನಲ್ಲಿ ಸ್ವಲ್ಪವೂ ಸಹ ಹೊಂದಿಲ್ಲ, ಪರಿಪೂರ್ಣವಾದ ಜ್ಞಾನ ಸ್ವರೂಪ ಮತ್ತೆ ಹೊಗಳುವಂತಹ ವ್ಯಕ್ತಿಗಳಲ್ಲಿ ಅಂದ್ರೆ ಅತ್ಯಂತ ಪವಿತ್ರವಾದ ಕೀರ್ತಿಯನ್ನು ಹೊಂದಿರುವವರಲ್ಲಿ ನೀನೇ ಶ್ರೇಷ್ಠನಾಗಿದೆಯಾ. ಮಹಾತ್ಮರು ಅದನ್ನು ಯಾವಾಗ್ಲೂ ಸಹ ತೊಂದರೆ ಪಡಿಸೋದಿಲ್ಲ, ಅಂತವರು ನಿನ್ನ ಪಾದ ಕಮಲಗಳನ್ನ ರಾಧಿಸ್ತಾ ಇರ್ತಾರೆ, ಅವರಿಗೆ ನಿನ್ನ ಪಾದ ಕಮಲಗಳನ್ನೇ ಕೊಟ್ಬಿಟ್ಟಿದೀಯಾ, ಬ್ರಾಹ್ಮಣರನ್ನೇ ನಿನ್ನ ಇಷ್ಟ ದೇವ ಎನ್ನುವ ರೀತಿಯಲ್ಲಿ ಆರಾಧಿಸ್ತೀಯ ಅಂತಹ ಈಗ ನೀನು ರಾಮನ ರೂಪವನ್ನು ಹೊಂದಿದೀಯಾ ಅಂತಹ ನನಗೆ ನಾನು ನಮಸ್ಕಾರ ಮಾಡಿ ಅಂತ ಆತನಿಗೆ ಎಲ್ಲವನ್ನ ಭೂಮಂಡಲವನ್ನು ಉಪಯೋಗಿಸಿ ಅವರ ಅವನನ್ನ ಅತ್ಯಂತ ಉತ್ತಮ ಮಟ್ಟದಲ್ಲಿ ಈ ರೀತಿಯಾಗಿ ಹೊಗಳಿತ್ತು ಇಲ್ಲಿವರೆಗೂ ಯಾವುದೋ ಇಲ್ಲ ಆ ರೀತಿಯಾಗಿ ಹೊಗಳಿ ಅವರು ತಮ್ಮ ಕೃತಜ್ಞತೆಯನ್ನ ಪ್ರಕಟಪಡಿಸಿದ್ದರು ರಾಮನಿಗೆ. ಹೀಗಾದಾಗ ರಾಜ ರಾಜನಾಥವನು ಆಗಾಗ ಗುಪ್ತ ವಯಸ್ಸದಲ್ಲಿ ನಗರದಲ್ಲಿ ಎಲ್ಲ ಕಡೆ ಓಡಾಡುವಂತಹ ಒಂದು ಸಂಪ್ರದಾಯ ಇರುವ ಹಾಗೆ ರಾಮನು ಸಹ ಗುಪ್ತ ವಯಸ್ಸದಲ್ಲಿ ಬೇರೆ ಅಂದ್ರೆ ವೇಷವನ್ನು ಮರೆ ಮಾಡಿಕೊಂಡು ಯಾರಿಗೂ ತಿಳಿದೆ ಇರುವಂತಹ ರೀತಿಯಲ್ಲಿ ಎಲ್ಲ ಕಡೆ ಓಡಾಡ್ತಾ ಇದ್ದ. ಅಲ್ಲಿ ಒಬ್ಬ ತನ್ನ ಹೆಂಡತಿಗೆ ಆಡಿದ ಮಾತು ಅದು ಅವನಿಗೆ ತಟ್ಟುವ ಹಾಗೆ ಇತ್ತು. ಅವನ ಹೆಂಡತಿ ಹೋಗ್ಬಿಟ್ಟಿದ್ಲು, ಯಾರ ಮನೆಯಲ್ಲೋ ಇದ್ದಂತಹ ಅವಳು ಆಮೇಲೆ ಬಂದಾಗ ಅವನು ಸೇರಿಸ್ಕೊಳ್ಳೋಕೆ ಅವನು ಇಷ್ಟಪಡ್ಲಿಲ್ಲ, ನೀನು ಎಲ್ಲೋ ಇದ್ದು ಬಂದ ಸ್ತ್ರೀ ಹಾಗಾಗಿ ನಾನು ನಿನ್ನನ್ನ ಮತ್ತೆ ಮನೆಗೆ ಸೇರಿಸ್ಕೊಳ್ಳಲ್ಲ, ರಾಮನೇ ಸೇರಿಸ್ಕೊಂಡಿಲ್ಲ ಅಂತ ನೀನ್ ಹೇಳ್ಬಹುದು, ಆದ್ರೆ ನಾನು ರಾಮನಲ್ಲ ನಾನು ನಿನ್ನನ್ನು ಮತ್ತೆ ಮನೆಗೆ ಸೇರಿಸಲ್ಲ ಅಂತೂಯ್ಯ ಹೃದಯಕ್ಕೆ ಏಟು ಕೊಡುವಂತಹ ಒಂದು ಮಾತು ರಾಮನೇ ಸ್ವತಃ ಕೇಳಿಬಿಟ್ಟ. ಈ ತರದ ಮಾತುಗಳು ಅಲ್ಲಲ್ಲಲ್ಲಿ ಕೇಳಬಹುದು ಇಲ್ಲ ನೋಡಿ ಚಾರು ಉಳಿದವರು ಯಾರ್ಯಾರು ಪ್ರಧಾನರಾಗಿ ರಾಮನನ್ನ ರಾಮ ಈ ಕೆಲಸದಲ್ಲಿ ಸ್ಥಾನ ಪ್ರಜೆಗಳ ಅಭಿಪ್ರಾಯ ತಿಳಿಬೇಕು ಅನ್ನೋ ಉದ್ದೇಶ ಇರ್ಬೇಕು ಅನ್ನೋ ಉದ್ದೇಶ ಎಲ್ಲರೂ ತುಂಬಾ ಜನ ಹೇಗೆ ಮಾತಾಡ್ತಾರೆ ಅನ್ನುವಂತಹ ವಿಷಯ ಅವನಿಗೆ ಅವರಿಂದ ಅರಿವಾಯ್ತು. ಮತ್ತೆ ಅವರು ಎಲ್ರಿಗೂ ಏನು ತಿಳಿದಕ್ಕೆ ಹೇಳಿ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ, ಯಾಕೆ ಅಂದ್ರೆ ಮೂರ್ಖರಿಗೆ ನಮ್ಮ ದೇಶದಲ್ಲಿ ಏನೂ ಕೊಡ್ತಿಲ್ಲ, ಅಲ್ಲ ನಮ್ಮ ದೇಶದಲ್ಲ ಪ್ರಪಂಚದಲ್ಲಿ ಕೊಡ್ತೇವೆ, ನಾನು ಏನು ಕೇಳ್ತೇ ಸರಿ ಅನ್ನುವಂತಹ ಭಾವ ಇರುವವರೇ ಹೆಚ್ಚು, ಅವರನ್ನು ಮತ್ತೆ ತೃಪ್ತಿಗೊಳಿಸೋದಕ್ಕೂ ಆಗುದಿಲ್ಲ, ಅಸಂಭವ. ಪ್ರತಿನಿಷ್ಠ ಮೂರ್ಖ ಜನ ಚಿಕಿತ್ಸಾರಾಧೆಯೇತ ಅಂತ ಬರ್ತದೇ ಹೇಳಿದ್ದಾನೆ. ಯಾವುದನ್ನು ಬೇಕಾದ್ರೂ ಬಾಲಂಬಾಲ ತಂತು ಬಿರಸವರು ತುಂಬ ತುಂಬತೆ ಏನ್ ಹೇಳ್ತಾನೆ ಅಂದ್ರೆ ಅಂತಹ ಏನ್ ಹೇಳ್ತಾನೆ ಅಂದ್ರೆ ಅಂತಹ ಏನು ಮದೆಯರು ದಾನಿಯನ್ನು ಸಹ ನಾವು ಕಟ್ಟಿ ಹುಡುಕುವುದು ಆದರೆ ನಂತು ಪ್ರತಿನಿಷ್ಠ ಮೂರ್ಖ ಜನ ಚಿತ್ತ ಮಾರಾಧೆಯೇ ಅದನ್ನ ಮಾತ್ರ ಮಾಡಕ್ ಹೋಗಬೇಡಿ ಅಂತ ಬೇರೆ ಆತ ಹೇಳಿದ್ದಾನೆ. ಹಾಗಾಗಿ ಅದನ್ನ ಮಾಡ್ಸಕ್ ಸಾಧ್ಯ ಇಲ್ಲ, ಎಲ್ರು ತೃಪ್ತಿ
ವ್ಯಕ್ತಪಡಿಸೋದಕ್ಕಂತೂ ಅಸಂಭವವಾದ. ಹಾಗಾಗಿ ಅನೇಕ ಜನರ ಬಾಯಲ್ಲಿ ಮಾತು ಬಂದಿದ್ದರಿಂದ ಆತ ಪ್ರಜೆಗಳಿಗೆ ತನ್ನ ಬಗ್ಗೆ ಬೇರೆ ಅಭಿಪ್ರಾಯ ಬರಬಾರದು ಎನ್ನುವ ಉದ್ದೇಶದಿಂದ ನಿಜವಾಗಿಯೂ ಬುದ್ಧಿವೃತ ಎನ್ನುವಂತಹ ಅರಿವು ರಾಮನಿಗೆ ಬಹಳವಾಗಿ ಗೊತ್ತಿತ್ತು. ಸೀತೆಯ ಬಗ್ಗೆ ಆತನಿಗೆ ಒಂದು ಕ್ಷಣದಲ್ಲಿ ಸಹ ಅಪನಂಬಿಕೆ ಮಾಡಿ ಇರಲಿಲ್ಲ. ಆದರೆ ಆತಿಗೆ ಹೆದರಿಕೆ ಅವಳನ್ನು ತ್ಯಾಗ ಮಾಡಿಬಿಟ್ಟ. ಅವಳು ಆ ಗರ್ಭಿಣಿಯಾಗಿದ್ದು ವಾಲ್ಮೀಕಿಗಳ ಆಶ್ರಮದಲ್ಲಿ ಇದ್ಲು. ಗರ್ಭಿಣಿಯಾಗಿ ಇದ್ದಿನ ನಮ್ಮ ಮಾಸ ಆದ ಮೇಲೆ ಕುಶಲವರೆಂಬ ಎನ್ನುವ ಹೆಸರಿನಿಂದ ಪ್ರಸಿದ್ಧರಾದಂತಹ ಮಕ್ಕಳಿಗೆ ಜನ್ಮ ಕೊಟ್ಟಳು. ವಾಲ್ಮೀಕಿಗಳೇ ಅವಳ ಆ ಮಕ್ಕಳ ಸಂಸ್ಕಾರಗಳನ್ನೆಲ್ಲ ಲಕ್ಷ್ಮಣನಿಗೆ ಇಬ್ಬರು ಮಕ್ಕಳು, ಭರತನಿಗೆ ಇಬ್ಬರು, ಶತ್ರುನಿಗೆ ಇಬ್ಬರು ಮಕ್ಕಳು ಆದ್ರು ಅಂತ ತಗೊಂಡು ಆಮೇಲೆ ಭರತ ದಿಗ್ವಿಜಯ ಮಾಡಿ ಆ ಸಂದರ್ಭದಲ್ಲಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಗಂಧರ್ವರನ್ನ ಸಂಹಾರ ಮಾಡಿ ಅವನೆಲ್ಲ ಸಂಪತ್ತನ್ನು ತಂದು ರಾಮನಿಗೆ ಅರ್ಪಿಸುತ್ತಾನೆ. ಅದೇ ಸಂದರ್ಭದಲ್ಲಿ ಮಧು ಎನ್ನುವಂತಹ ಒಬ್ಬ ರಾಕ್ಷಸನ ಮಗನಾದ ಲವಣಾಸುರನ ತಾಟಕದೇ ಕಾಗೋತಿ ಲಕ್ಷ್ಮಣರೆಲ್ಲ ಬಂದು ಕೇಳ್ಕೊಳ್ತಾರೆ ರಾಮನ ಹತ್ರ. ಆಗ ಶತ್ರುಘ್ನಿಗೆ ಹೋಗಿ ಲವಣಾಸುರನನ್ನು ಕೊಂದು ಮಥುರಾ ಎನ್ನುವಂತಹ ಪಟ್ಟಣವನ್ನ ನಿರ್ಮಾಣ ಮಾಡ್ತಾನೆ. ಈ ಕಡೆ ಸೀತೆ ಸ್ವಲ್ಪ ದಿವಸ ಮಕ್ಕಳಿಗೆ ತನ್ನ ಶಿಬಿರ ಇರುವಷ್ಟು ದಿವಸ ಅವಳು ಅಂಬಿಕೆ ಆಶ್ರಮದಲ್ಲಿ ಇದ್ಲು. ಅದಾದ್ಮೇಲೆ ಅವಳಿಬ್ಬರ ಜವಾಬ್ದಾರಿಯನ್ನ ವಾಲ್ಮೀಕಿಗಳಿಗೆ ಒಪ್ಪಿಸಿ ರಾಮನ ಪಾದಗಳನ್ನೇ ಧ್ಯಾನ ಮಾಡ್ತಾ ಅವಳು ಪೃಥ್ವಿಯಲ್ಲಿ ಕೇಳಿ ಹೋದ್ಲು. ಇದನ್ನು ಕೇಳಿದಂತಹ ರಾಮನಿಗೆ ತನ್ನ ದುಃಖವನ್ನ ತಡ್ಕೊಳಕ್ ಆಗಲಿಲ್ಲ. ತುಂಬಾನೇ ಪ್ರಯತ್ನ ಪಟ್ಟ. ಆದರೆ ಅವಳು ತನ್ನ ಹತ್ರ ನಡ್ಕೊಂಡಂತ ರೀತಿ ಅವಳ ಗುಣಗಳು ಪ್ರತಿಯೊಂದು ಅವನನ್ನ ಚುಚ್ಚು ಚುಚ್ಚು ಹಿಂಸೆ ಪಡಿಸ್ತಾ ಇತ್ತು. ಆದ್ರಿಂದ ಆ ದುಃಖ ಅವನಿಗೆ ಅವನು ನೆನಪಿರುವ ಹಾಗೆ ಆಗಿಹೋಯ್ತು. ಅಷ್ಟೇ ಅಲ್ಲ, ಹೀಗೆ ಆಗುತ್ತೆ ಸಂಸಾರದಲ್ಲಿ ಸ್ತ್ರೀಪುರುಷರ ಈ ಪರಸ್ಪರ ಆಸಕ್ತಿ ಅನ್ನೋದಿದೆಯಲ್ಲ, ಅದು ಮನುಷ್ಯನನ್ನ ಈ ರೀತಿಯಾಗಿ ದುಃಖದ ಮಡುವಿಗೆ ಮುಟ್ಟಿಬಿಡುತ್ತೆ ಎಂಬುದನ್ನ ಹೇಳುವುದು ಸಹ ಇದೆಯ ಒಂದು ತಾತ್ಪರ್ಯ. ಅಂತಹ ಇಲ್ಲಿಯ ಒಂದು ತಾತ್ಪರ್ಯ, ಅಂತಹ ನಿಗ್ರಹವನ್ನು ಹೊಂದಿರುವಂತಹ ರಾಮನಿಗೆ ಮಹಾಪುರುಷರಿಗೆ ಅದಾದ ಮೇಲೆ ಅತ್ಯಂತ ಮೋಹನವನ್ನು ಹೊಂದಿರುವಂತಹ ಅಜ್ಞಾನಿಗಳ ಬಗ್ಗೆ ಹೇಳೋದು ಇಲ್ಲಿದೆ. ಅದನ್ನ ಅಂದ್ರೆ ಆ ವಿಷಯವನ್ನ ಅಲ್ಲಿಗೆ ನಿಲ್ಲಿಸ್ತಾರೆ. ಅಂದ್ರೆ ಅಂತವರಿಗೂ ಇದಾಗುತ್ತೆ, ಹಾಗಾಗಿ ಹೆಚ್ಚು ಮೋಹವನ್ನು ಇಟ್ಟುಕೊಳ್ಳಬಾರದು. ಅಂದ್ರೆ ಅದು ಸಹಜವಾಗಿ ಅದರಿಂದ ದೂರ ಇರೋದು ಒಳ್ಳೇದು ಎನ್ನುವಂತಹ ಒಂದು ಸೂಚನೆ. ಆಮೇಲೆ ಅಕಾಂಕ್ರಮಚಾರಿ ವ್ರತವನ್ನು ತೆಗೆದುಕೊಂಡು 13,000 ವರ್ಷ ಅಂಡವಾಗಿ ಅಗ್ನಿಹೋತ್ರವನ್ನ ಆರಾಧಿಸ್ತಾನೆ. ತನ್ನ ಪಾದಗಳನ್ನೆಲ್ಲ ಮುನಿಗಳ ಹೃದಯದಲ್ಲಿ ನೆಲೆಗೊಳಿಸಿಬಿಟ್ಟ. ಅಂದ್ರೆ ಎಲ್ಲ ಮಹಾಪುರುಷರಾದಂತಹ ಮುನಿಗಳಾದವರು ಅದನ್ನ ತನ್ನ ಪರಮ ದೈವ ಅಂತ ಆರಾಧಿಸ್ತಾ ಇದ್ರು. ಹಾಗೆ ತನ್ನನ್ನ ಪರಿಪೂರ್ಣವಾಗಿ ಭಕ್ತರ ಹೃದಯದಲ್ಲಿ ನೆಲೆಗೊಳಿಸಿ ತಾನು ತನ್ನಲ್ಲಿ ಸೇರಿಬಿಟ್ಟ. ಅವನಂತಹ ಪರಾಕ್ರಮಶಾಲಿಯಾಗಲಿ ಅವನಕ್ಕಿಂತ ಹೆಚ್ಚಿನ ಪರಾಕ್ರಮ ಮೊದಲು, ಆಮೇಲೆ ಅವನಿಗೆ ಯಾರು ಇಲ್ಲ, ಲೋಕದಲ್ಲಿ ಇಲ್ಲ. ದೇವತೆಗಳು ಬಂದು ಕೇಳ್ಕೊಂಡಿದ್ರಿಂದೇ ಆತ ರಾಮನ ರೂಪದಲ್ಲಿ ಒಬ್ಬಗೆ ಹಿಡಿದಿದ್ದ. ಇಂಥವನಿಗೆ ಅವನು ಶಸ್ತ್ರಗಳನ್ನ ಇಟ್ಕೊಂಡು ರಕ್ಷಣ ಸಂಹಾರ ಮಾಡಿದ, ಸಮುದ್ರಕ್ಕೆ ತಿಳಿಕಟ್ಟಿದ ಅಂತ ನಾವು ಹೇಳಿ ಅವನನ್ನು ಆರಾಧಿಸ್ತೀವಲ್ಲ, ಅದೇನು ದೊಡ್ಡ ವಿಷಯ ಅಲ್ಲ. ಮತ್ತೆ ಶತ್ರುಗಳು ಕೊಡೋದಕ್ಕೆ ಇಂಥದ್ದೆಲ್ಲ ಹೇಳೋದಿದ್ದೆಯಲ್ಲ, ಅದೆಲ್ಲೂ ಸಹ ಇದೊಂದು ವೈಶಿಷ್ಟ್ಯವನ್ನು ಮಕ್ಕಿರ್ಬೇಕು. ಪ್ರತಿಯೊಬ್ಬರನ್ನು ಆತ ತನ್ನ ಗುಂಪಿಗೆ ಸೇರಿಕೊಂಡು ಪ್ರತಿಯೊಬ್ಬರಿಗೂ ಲೋಕದಲ್ಲಿ ಗೌರವ ಸಿಗುವ ಹಾಗೆ ಮಾಡಿದ್ದಲ್ಲ, ಅದು ಇರುವಂತ ನಾವು ಗಮನಿಸಬೇಕಾದಂತಹ ಅಂಶ. ಆತ ಒಬ್ಬನೇ ಎಲ್ಲ ಮಾಡಬಹುದಾಗಿತ್ತು, ಆದ್ರೆ ಲೋಕದಲ್ಲಿ ಇಂಥವ್ರು ಇದ್ದಾರೆ, ಹೀಗೆ ಹೀಗೆ ನಡ್ಕೊಳ್ತಾರೆ ಎನ್ನುವುದನ್ನ ಲೋಕಕ್ಕೆ ತಿಳಿಸ್ಕೊಳ್ಬೇಕಾದಂತಹ ಕರ್ತವ್ಯ ಆತನದಾಗಿತ್ತು. ಹಾಗಾಗಿ ಈ ರೀತಿಯಾಗಿ ಅವ್ರು ಸಹಾಯ ತಗೊಂಡು ಬಂದಂತಹ ವಿಷ್ಣುವನ್ನು ಹೇಗೆ ಸತ್ಕರಿಸೋದು ಇದೆಲ್ಲವನ್ನು ಸಹ ಲೋಕದ ಜನರಿಗೆ ನಮಗೆ ತಿಳಿಸಿಕೊಡಬಹುದು ಎನ್ನುವುದು ಆತನ ಅವತಾರದ ಉದ್ದೇಶ. ಅದು ತುಂಬಾ ಗಮನಿಸಬೇಕಾದಂತಹ ವಿಷಯ. ಮತ್ತೆ ಆತನ ಯಶಸ್ಸು ಎನ್ನುವುದು ಅತ್ಯಂತ ಅಮೋಘವಾದದ್ದು. ಆತನ ಯಶಸ್ಸನ್ನ ನಾವು ಹೊಗಳ್ತಾ ಇದ್ರೆ ಸಾಕು, ಎಲ್ಲ ಪಾಪಗಳು ಪರಿಹಾರವಾಗ್ಬಿಡುತ್ತೆ. ದಿಕ್ಕು ದಿಕ್ಕುಗಳಲ್ಲಿ ಆತನ ಹರಡಿದೆ, ಅದನ್ನ ಚೆನ್ನಾಗಿ ತಗೊಂಡಿದ್ದಾರೆ. ದಿಗಭೇಂದ್ರ ಅಂತ ದಿಗ್ಗಜಗಳ ಮೇಲೆ ಹೊದಿಕೆಯಾಗುವ ಹಾಗೆ ಇದೆ ಅವನ ಕೀರ್ತಿ. ಮತ್ತೆ ಈಗಲೂ ಸಹ ಗುರುಗಳು ಒಂದು ಶ್ರೇಷ್ಠರು ಎಲ್ಲರೂ ರಾಜರುಗಳ ಸಭೆಯಲ್ಲಿ ಆತನ ವಿಷಯವಾಗಿ ಗಾನ ಮಾಡ್ತಾನೆ ಇರ್ತಾರೆ. ಆತನ ಆರಾಧಿಸುವಂತವರು ದೇವತೆಗಳು ರಾಜರು ಎಲ್ಲರೂ ಸಹ ತಮ್ಮ ಕಿರೀಟಗಳನ್ನ ಅವನ ಪಾತ್ರಕ್ಕೆ ಸ್ಪರ್ಶ ಮಾಡಿ ಸೇವೆ ಮಾಡ್ತಿದ್ದಾರೆ ಅಂತ ಅವನನ್ನ ನಾನು ಕರ್ಮಂತೇನೆ ಅಂತ ಶುಕ್ರ. ಮತ್ತೆ ಆ ಸಂದರ್ಭದಲ್ಲಿ ಒಂದು ವಿಶೇಷ ಹೇಳ್ತಾರೆ, ರಾಮನ
ಅವರು ಅವನನ್ನ ಸ್ಪರ್ಶ ಮಾಡ್ತವ್ರು, ಅವನ ಜೊತೆಗೆ ಇದ್ದವರು, ಅವನನ್ನ ಅನುಸರಿಸೋರು ಎಲ್ಲ ಹೋಸಲ ದೇಶದ ಮಾಸಿಗೆ ಎಲ್ಲರೂ ಸಹ ಆ ರಾಮನ ಒಂದು ಅನುಗ್ರಹದಿಂದ ಎಲ್ಲರೂ ಸಹ ಯೋಗಿಗಳು ಪಡೆಯುವಂತಹ ಸ್ಥಾನವನ್ನು ಪಡೆದು ಬಿಟ್ಟಿದ್ರು ಅನ್ನೋದು ಅದು ಒಂದು ವೈಶಿಷ್ಟ್ಯ. ಅವರ ಪುಣ್ಯ ಹೇಗಿರಬಹುದು, ಆತನ ಚರಿತ್ರೆಯನ್ನ ಕೇಳಲು ಮನಸಾ ಶುದ್ಧರಾಗ್ತಾರೆ, ಅವರಲ್ಲಿ ಎಲ್ಲ ಸದ್ಗುಣಗಳು ಬಂದು ನೆಲೆಸುತ್ತೆ, ಅಷ್ಟೇ ಅಲ್ಲ ಅವರೆಲ್ಲ ಕರ್ಮ ಬಂಧನದಿಂದಲೂ ನಾಶವಾಗಿ ಬಿಡ್ತಾರೆ. ಅಂತಹ ರಾಜ ರಾಮ ತನ್ನ ಸಹೋದರರ ಜೊತೆಗೆ ಹೇಗಿದ್ದ ಇತ್ಯಾದಿ ಪ್ರಶ್ನೆಯನ್ನ ಪರೀಕ್ಷಿತ ಕೇಳ್ತಾನೆ. ಅಷ್ಟೇ ಅಲ್ಲ ತಮ್ಮಂದ್ರು ರಾಮನ ಜೊತೆ ಹೇಗಿದ್ರು, ತಲೆಗಳು ಹೇಗಿದ್ರು ಇತ್ಯಾದಿಗಳನ್ನೆಲ್ಲ ಹೇಳುವಾಗ ಒಂದ್ ಸ್ವಲ್ಪ ಸಣ್ಣ ವಿಷಯದಲ್ಲಿ ಹೇಳ್ತಾರೆ ಶಕಮುನಿಗಳು. ರಾಜನ ಸಿಂಹಾಸನ ಏರಿದ ಮೇಲೆ ತನ್ನ ತಮ್ಮಂದ್ರೆಲ್ಲ ದಿಗ್ವಿಜಯ ಮಾಡ್ಕೊಂಡು ಬರಕ್ಕೆ ಆಜ್ಞೆ ಮಾಡ್ತಾನೆ. ತಾನು ಎಲ್ಲ ಪ್ರಜೆಗಳಿಗೂ ಸಹ ಬಹಳ ವರ್ಷದಿಂದ ಕಾಯ್ತಾ ಇದ್ದಂತಹದ್ದು ಎಲ್ಲರೂ ಸಹ ಅಂತಹ ಪ್ರಜೆಗಳಿಗೆ ತನ್ನ ದರ್ಶನವನ್ನ ಕೊಟ್ಟು ಎಲ್ಲರ ಮನಸ್ಸಿಗೂ ಸಮಾಧಾನ ಉಂಟು ಮಾಡಿ ಅಂದವನು ಉಂಟು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪಟ್ಟಣ ಹೇಗಿದೆ ಅನ್ನುವ ನೋಡುವಂತಹದ್ದು ಒಂದು ನೆಪ. ಎಲ್ಲ ಪ್ರಜೆಗಳಿಗೂ ತನ್ನ ದರ್ಶನವನ್ನು ಕೊಡಬಹುದು ಎನ್ನುವಂತಹ ಒಂದು ಕಾರಣ. ಹೇಗಿತ್ತು ಅದು ನಗರ ಅಂತ ಹೇಳಿದ್ರೆ ಆ ನಗರ ಆ ಗಜಗಳ ಮದೋದಕದಿಂದ ನೆನೆದು ಹೋಗಿದ್ದು. ಅದು ಸಾಮಾನ್ಯವಾಗಿ ಮನಸ್ಸು ತಂಪಾಗೋದೆ ಯಾವಾಗ ಅಂದ್ರೆ ಆನಂದ ಆದಾಗ. ಆ ನಗರಿ ರಾಮ ಬರ್ತಾನೆ ರಾಮನನ್ನ ನೋಡಿ ಅದು ಸಹ ಆನಂದ ಪಟ್ಬಿಡ್ತು ಎನ್ನುವ ರೀತಿಯಲ್ಲಿ ಅದೇ ಎಲ್ಲ ಕಡೆ ತಂಪಾದ ವಾತಾವರಣವನ್ನು ಹೊಂದಿತ್ತು ಅಂತ ಅಲಂಕಾರ ಮಾಡಿದ್ದು. ನಗರದಲ್ಲಿರುವಂತವರೆಲ್ಲರೂ ಓಡಿ ಬಂದು ಆತನನ್ನ ಬೇಡ್ಕೊಳ್ತಾರೆ. ಹಿಂದೆ ವರಾಹ ಅವತಾರದಲ್ಲಿ ನೀನೇ ಭೂಮಿಯನ್ನ ಉದ್ಧಾರ ಮಾಡಿದ್ದೆ, ಈಗ ನೀನು ಅದರ ಪಾಲನೆಯನ್ನ ಮಾಡಬೇಕು. ಬಹಳ ದಿನಗಳ ಮೇಲೆ ಬರ್ತಾ ಇದ್ದಾನೆ ರಾಮ ಎನ್ನುವುದು ಎಲ್ಲ ಕಡೆ ಪ್ರವೇಶವತ್ತಾಗುತ್ತ ಕೂಡಲೇ ಎಲ್ಲರೂ ಸಹ ಬಂದು ನೋಡ್ಬೇಕು ಅನ್ನೋ ಉದ್ದೇಶದಿಂದ ಮಹಡಿಯ ಮೇಲೆ ಹತ್ತಿ ಹೂಗಳ ಮಳೆಯನ್ನ ತನಗೆ ಕಳಿಸ್ತಾ ಎಷ್ಟು ನೋಡಿದ್ರು ಅವರ ಕಣ್ಣಿಗೆ ತೃಪ್ತಿ ಅನ್ನೋದು ಉಂಟಾಗ್ತಿರಲಿಲ್ಲ. ಅಂತಹ ಸಂಭ್ರಮವನ್ನ ಪಟ್ಟರು ಅಯೋಧ್ಯ ನಗರ ವಾಸಿಗಳು. ಹೀಗೆ ಎಲ್ಲರಿಗೂ ಸಹ ತನ್ನ ದರ್ಶನವನ್ನು ಕೊಟ್ಟು ತನ್ನ ಅರಮನೆಗೆ ಹಿಂತಿರುಗುತ್ತಾ ಇದ್ದ. ಅವನು ಸಹ ತನ್ನ ದರ್ಶನವನ್ನು ಕೊಟ್ಟು ತನ್ನ ಅರಮನೆಗೆ ಹಿಂತಿರುಗುತ್ತಾ ಇದ್ದ. ಅವನು ಅದು ಅತ್ಯಂತ ಉತ್ತಮವಾದದ್ದು, ಹಿಂದಿನ ರಾಜರಿಂದ ಎಲ್ಲ ಸೇವೆ ಮಾಡ್ಕೊಂಡು ಬಟ್ಟಂತಹ ಅರಮನೆ ಅದು ಎಲ್ಲದೂ ಹೇಗಿತ್ತು ಅನ್ನೋದನ್ನ ವರ್ಣಿಸ್ತಾರೆ. ಆ ಅಲ್ಲಿರುವಂತಹ ಸ್ತ್ರೀ ಪುರುಷರು ರಾಮನನ್ನ ಸೇವೆ ಮಾಡ್ತಾ ಇದ್ರು. ಅವ್ರು ಹೇಗಿದ್ರು ಅಂದ್ರೆ ಎಲ್ಲರೂ ದೇವತೆ, ಎಲ್ಲ ಆತ್ಮ ರಾಮ ಅವರು ಜಿತೇಂದ್ರಿಯಾದಂತಹ ಯೋಗಿಗಳಿಗೆಲ್ಲ ಅವನು ಶ್ರೇಷ್ಠನಾದನು. ಅತ್ಯಂತ ರಾಮನ ಒಂದು ವ್ಯಕ್ತಿತ್ವವೇ ಒಂದು ವಿಶೇಷ, ಅತ್ಯಂತ ಗಂಭೀರ, ಅತ್ಯಂತ ಆಹ್ಲಾದಕರವಾದಂತಹ ವ್ಯವಹಾರ. ತನ್ನ ಪ್ರಾಣಪ್ರಿಯರಾದಂತಹ ಸೀತೆಯ ಜೊತೆಗೆ ಅವನು ಅಲ್ಲಿ ನಿಂತ ದಿನ ಸಂತೋಷದಿಂದ ಇಂತಹ ರಾಮನ ಪಾದ ಕಮಲಗಳನ್ನ ಧ್ಯಾನ ಮಾಡ್ತಾ ಇದ್ರು. ಅಲ್ಲಿರುವಂತಹ ಸ್ತ್ರೀ ಪುರುಷರು ಸಹ ಹೀಗೆ ಆತ ರಾಜಭಾರ ಮಾಡ್ತಾ ಇದ್ದ. ಹೀಗೆ ಅಲ್ಲೊಂದೇ ಧ್ಯಾನ ಬಿಟ್ಟ, ಹೀಗೆ ಅಲ್ಲೊಂದೇ ಧ್ಯಾನ ಬಿಟ್ಟ. ಈಗ ಉಳಿದ ಯಕ್ಷಾಪ ವಂಶದವರ ಶ್ರೀಶುಕ್ತವಾಚ ಪುಷಸ್ಯ ಜಾತಿ ತಸ್ಮ ನಿಷದಸ್ತುತೋ ನವ ಕುಂಡಲಿಪೋಚತಃ ಕ್ಷೇಮ ಜನ್ಮಾಭವತ್ತತಃ. ತನಗೆ ಪುಷ್ಪರು ಎನ್ನುವಂತಹ ಇಬ್ಬರು ಹುಟ್ಟಿದ್ರು ಎನ್ನುವಂತಹ ವಿಷಯ ಗೊತ್ತಾ ಇತ್ತು. ಕುಶನ ಕುಶ ಆಮೇಲೆ ರಾಜನಾಗ್ತಾನೆ. ಕುಶ ಆದಾಗ ಅವನ ಮಗ ಅತಿಥಿ ಅಂತ. ಆ ಅತಿಥಿಯ ಮಗ ನಿಷ್ಠ ತತ್ ಕ್ಷಮಿಸಿ ಕುಶಸ್ಯ ಚ ಅತಿಥಿ ತಸ್ಮಾತ್ ನಿಷದ ತತ್ಸುತಃ ನವ ಅಥ ತತ್ಪುತ್ರ ಕುಂಡಲೀಕಃ ತತಃ ಕ್ಷೇಮ ಧನ್ಮ ಅಭವು. ಕುಶಸನ ಮಗ ಅತಿಥಿ, ಅತಿಥಿಯ ಮಗ ನಿಷದ ಅಂತ, ತತ್ಸುತಃ ನಿಷದನ ಮಗ ನಭ ಅಥ ತತ್ಪುತ್ರ ಪುಂಡರೇಖ ಆ ನಮನ ಮಗ ಪುಂಡರೇಕ ಅಂತ, ತತಃ ಆ ಪುಂಡರೇಖನಿಂದ ಕ್ಷೇಮ ಧನ್ಮ ಎನ್ನುವಂತಹ ಅತಿಥಿಶ್ಯಕತೆ. ದೇವಾನೇಕಸ್ತೋನೇಹ ಭಾರಿ ಆತೋ ತತ್ಸುತಃ ತೋ ಬಲಸ್ತಸ್ಮತ್ ಮಹಾಪೂರ್ತ ಸಂಭವ ತತಃ ಅನೇಹ ಅಥ ತತ್ಸುತಃ ಪಾರಯಾತ್ರ ತತಃ ಬಲಸ್ಥಳ ತಸ್ಮಾತ್ ವಚೇತಾಭ ಅರ್ಥ ಸಂಭವ. ವಜ ಅನ್ನೋದಕ್ಕೆ ಅರ್ಥ ಸಂಭವ ಅನ್ನೋದು ವಿಶೇಷ. ಕ್ಷಮತನ ಮಗ ದೇವಾನೇಕ, ದೇವಾನೇಕನ ಮಗ ತತಃ ಅನೇಹ ಅವನ ಮಗ ಅನೇಹ ಅಥ ತತ್ಸುತಃ ಪಾರಯಾತ್ರ ಅವನ ಮಗ ಪಾರಯಾತ್ರ ಅಂತ, ತತಃ ಬಲಸ್ಥಳ
ಕಾರ್ಯ ಅಂತ ನಮಗ ಬಲಸ್ಥಳ, ಬಲಸ್ಥಳ ನಮಗ ವಚನ. ವಚನಾಮದ ವೈಶಿಷ್ಟ್ಯ ಏನು ಅಂದ್ರೆ ಅರ್ಥ ಸಂಭವ. ಅವನು ಸೂರ್ಯನ ಅಂಶದಿಂದ ಹುಟ್ಟಿದವನಾಗಿದ್ದ ಅನ್ನೋದು ವಿಶೇಷ. ಚಂದ್ರನ ನಮಗ ದೇವಾನೇಕ, ದೇವಾನೇಕ ನಮಗ ಅನೇಹ, ಅನೇಕ ನಮಗ ಪಾರ್ಯಾತ್ರ, ಪಾರ್ಯಾತ್ರ ನಮಗ ಬಲಸ್ಥಳ, ಬಲಸ್ಥಳಕ್ಕ ನಮಗನಾದ ವಚನ ವಿಶೇಷದ ವಿಶೇಷ ಅಂಶದಿಂದ ಹುಟ್ಟಿದ ಸೂರ್ಯನ ಅಂಶವೇ ಆಗಿದ್ದ. ಖಗನಃ ತತ್ಸುತಸ್ತಸ್ಮಾತ್ ವಿಧುತಿ ವಿಧುತಿಶ್ಚ ಅಭವತ್ ಸುತಃ ತಥೋ ಹಿರಣ್ಯ ಮಹಾಭೂತ್ ಯೋಗಾಚಾರ್ಯಸ್ತು ಜೈಮಿನೇ. ಆ ವಚನಾಪದಿಂದ ತತ್ಸುತಃ ಖಗಣ ತಸ್ಮಾತ್ ವಿಧೃತಿ ಅಭವತ್ ಅಂತ ತಸ್ಮಾತ್ ವಿಧೃತಿ ಸುತಃ ಅಭವತ್ ತತಃ ಹಿರಣ್ಯನಾಭ ಜೈಮಿನೇ ಯೋಗಾಚಾರ್ಯ ಅಭೂತ್. ಆಮೇಲೆ ಹೇಳಿದ ವಚನ ಸೂರ್ಯಂಶದಿಂದ ಹುಟ್ಟಿದಂಥವನ ಮಗ ತಸ್ಮಾತ್ ವಿಧೃತಿ ಆ ಖಗಣನಿಂದ ವಿಧೃತಿ ಎನ್ನುವಂತಹ ಮಗ ಹುಟ್ಟಿದ. ಶ್ಚ ಅಭವತ್ ಸುತಃ ಅಭವತ್ ತತಃ ಹಿರಣ್ಯನಾಭ ಆ ವಿಧೃತಿಯಿಂದ ಹಿರಣ್ಯನಾಭ ಎನ್ನುವಂತಹ ಮಗ ಹುಟ್ಟಿದ. ಅವಂದೇನು ವೈಶಿಷ್ಟ್ಯ ಅಂದ್ರೆ ಜೈಮಿನೇ ಯೋಗಾಚಾರ್ಯ ಹತ್ತು ಆತ ಜೈಮಿನಿಯ ಶಿಷ್ಯನಾಗಿದ್ದ. ಅಷ್ಟೇ ಅಲ್ಲ, ಯೋಗಗಳ ಆಡಳಿತನಾಗಿದ್ದ, ಯೋಗಗಳನ್ನೆಲ್ಲ ತನ್ನ ಅಧೀನ ಮಾಡಿಕೊಂಡು ಯೋಗಾಚಾರ್ಯ ಅನ್ನುವಂತಹ ಹೆಸರನ್ನು ಪಡೆದಿದ್ದ ಅಂತಹ ಸಾಮರ್ಥ್ಯವನ್ನು ಹೊಂದಿದ್ದ ಹಿರಣ್ಯನಾಭ. ಅಜನನ ಮಗ ಖಗಣ, ಖಗಣನ ಮಗ ವಿಧೃತಿ, ವಿಧೃತಿಯ ಮಗ ಹಿರಣ್ಯನಾಭ. ಹಿರಣ್ಯನಾಭನ ವೈಶಿಷ್ಟ್ಯ ಹೇಳ್ತಾರೆ, ಜೈಮಿನಿಯ ಶಿಷ್ಯನಾಗಿದ್ದು ಯೋಗಾಚಾರ್ಯ ಆಗಿದ್ದ ಅನ್ನೋದು ಆತನ ವೈಶಿಷ್ಟ್ಯ. ಅಷ್ಟೇ ಅಲ್ಲ, ಆತನ ಶಿಷ್ಯ ಅಂದ್ರೆ ಆತನ ಹತ್ತಿರ ಯೋಗ ಶಾಸ್ತ್ರವನ್ನ ಅಧ್ಯಾತ್ಮವನ್ನು ಪಡೆದಂತವರು ಯಾಜ್ಞವಲ್ಕರು ಅಂತ ಹೇಳಿ. ಶಿಷ್ಯ ಪೂಜಾತ್ಮ ಯಾಜ್ಞವಲ್ಕ್ಯೋ ಅಧ್ಯಯನಾಧೀನತಃ ಯೋಗಂ ಮಹೋದಯ ಋಷಿ ತದೇ ಅದ್ಭುತವಾದಂತಹ ವಿಷಯ. ಕೌಸಲ್ಯ ಯಾಜ್ಞವಲ್ಕ್ಯ ಯತಃ ಆಧ್ಯಾತ್ಮಂ ಯಾಜ್ಞವಲ್ಕ್ಯ ಶಿಷ್ಯ ಶಿಷ್ಯ ಆಧ್ಯಾತ್ಮಂ ಮಹೋದಯಂ ವೇದಂತಿ ವೇದಕಂ ಯೋಗಂ ಅಧ್ಯಕಾತ್. ಮತ್ತೆ ಋಷಿ ಬಂದಿದ್ದೇನೆ, ಅದೇ ಯಾಜ್ಞವಲ್ಕ್ಯ ಋಷಿ ಶಿಷ್ಯ ಅದು ವಿಶೇಷ. ಈ ಜೈಮಿನಿಯ ಶಿಷ್ಯನಾದಂತಹ ಹಿರಣ್ಯನಾಥನಿಗೆ ಶಿಷ್ಯರಾಗಿದ್ದಂತೆ ಯಾಜ್ಞವಲ್ಕ್ಯ ಮಹರ್ಷಿಗಳು. ಅವರು ಕೌಸಲ್ಯ ಅಂದ್ರೆ ಕೌಸಲ ದೇಶದ ಅಲ್ಲಿ ಹುಟ್ಟಿದಂತಹ ಅವರು ಯಾಜ್ಞವಲ್ಕ್ಯ ಋಷಿ ಶಿಷ್ಯ. ಯಾಜ್ಞವಲ್ಕ್ಯ ಎಂಬ ಋಷಿಯಾದ ಶಿಷ್ಯರಾದವರು ಯತಃ ಅಂದ್ರೆ ಯಾವ ಈ ಹಿರಣ್ಯನಾಥನಿಂದ ಮಹೋದಯಂ ಅತ್ಯಂತ ಸಿದ್ಧಿಯನ್ನು ಉಂಟು ಮಾಡುವಂತಹ ಹೃದಯ ಗ್ರಂಥಿ ಬೇಕು, ಹೃದಯದಲ್ಲಿರುವಂತಹ ಎಲ್ಲ ಗಂಟುಗಳನ್ನು ಅಂದ್ರೆ ಆಧ್ಯಾತ್ಮಕ್ಕ ತೊಂದರೆ ಆಗುವಂತಹ ಎಲ್ಲ ಗಂಟುಗಳನ್ನು ಸಹ ನಿವಾರಣೆ ಮಾಡುವಂತಹ ಆಧ್ಯಾತ್ಮಂ ಯಮಕಂ ಆಧ್ಯಾತ್ಮದ ಯೋಗಗಳನ್ನ ಅವರು ಅಧ್ಯಕ್ಷ ಪಡೆದಿದ್ದರು. ಅಜ್ಞಾನ ಋಷಿ ಈ ಹಿರಣ್ಯನಾಭನ ಶಿಷ್ಯನಾಗಿದ್ದರು. ಆತ ಹಿರಣ್ಯನಾಭ ಜೈಮಿನಿಯ ಶಿಷ್ಯನಾಗಿದ್ದು ಯೋಗಾಚಾರ್ಯರಾಗಿದ್ದರು. ಅಂತಹ ಯೋಗಾಚಾರ್ಯರಾದಂತಹ ಹಿರಣ್ಯನಾಭನಿಂದ ಕೋಸಲ ದೇಶದ ನಿವಾಸಿಯಾದಂತಹ ಯಾಜ್ಞವಲ್ಕ್ಯರು ಋಷಿ ಯಾಜ್ಞವಲ್ಕ್ಯರು ಆತನ ಶಿಷ್ಯತ್ವವನ್ನು ಪಡೆದು ಅತ್ಯಂತ ಸಿದ್ಧಿಪ್ರದವಾದಂತಹ ಆ ಪ್ರದೇಶದಲ್ಲಿರುವಂತಹ ಎಲ್ಲ ರೀತಿಯ ಆಧ್ಯಾತ್ಮಿಕ ತೊಂದರೆಯಂತಹ ಎಲ್ಲ ಗಂಟುಗಳನ್ನು ನಾಶ ಮಾಡುವಂತಹ ಆಧ್ಯಾತ್ಮ ಯೋಗವನ್ನ ಅವರಿಂದ ಪಡೆದಿದ್ದರು. ಅದು ಮಧ್ಯದಲ್ಲಿ ಆ ಮಧ್ಯದಲ್ಲಿ ವಿಷಯ ಸುದರ್ಶನ ಅಗ್ನಿವರ್ಣ ಶೀಗ್ರಹ ಮರುಹು ಸುತ ಅಥವಾ ಶೀಗ್ರ ಅಗ್ನಿವರ್ಣ ಶೀಗ್ರ ಮರುಹು ಸುತ ತಗೊಳ್ಳಿ ಇಲ್ಲ ತಸ್ಯ ಅನ್ನೋದು ನೆರವು ಮುಡುಕರೆ ಅನ್ಯ ಹಿರಣ್ಯನಾಭಸ್ಯ ಪುಷ್ಯ ಹಿರಣ್ಯನಾಭ ದೇವಿನಿಯ ಶಿಷ್ಯನಾದ ಯೋಗಾಚಾರ್ಯರಂತ ಹಿರಣ್ಯನಾಭನನ್ನೇ ಪುಷ್ಯ ಎನ್ನುವಂತಹ ಮಗ ತತಃ ದೃಢಸಂಧಿ ಅಭವತ್ ಪುಷ್ಯನಿಗೆ ದೃಢಸಂಧಿ ಎನ್ನುವಂತಹ ಮಗ ಹುಟ್ಟಿದ. ಆ ದೃಢಸಂಧಿಯ ಮಗ ಸುದರ್ಶನ ಅಥ ಅಗ್ನಿವರ್ಣ ಸುದರ್ಶನ ಮಗ ಅಗ್ನಿವರ್ಣ ಅಗ್ನಿವರ್ಣನ ಮಗ ಶೀಘ್ರ ಶೀಘ್ರನ ಮಗ ಮರು ಎನ್ನುವಂತಹ ಸುತ ಹಿರಣ್ಯನಾಭನ ಮಗ ಪುಷ್ಯ ಪುಷ್ಯನ ಮಗ ದೃಢಸಂಧಿ ದೃಢಸಂಧಿಯ ಮಗ ಸುದರ್ಶನ ಸುದರ್ಶನ ಮಗ ಅಗ್ನಿವರ್ಣ ಅಗ್ನಿವರ್ಣನ ಮಗ ಶೀಘ್ರ ಶೀಘ್ರನ ಮಗ ಮರು. ಈ ಮರು ಏನು ವಿಶೇಷ ಅಂದ್ರೆ ಯೋಗಸಿದ್ಧ ಕಲಾಪತ್ರ ಅನುವಂಶಿತ ಕಲೆಯದಂತೆ ಸೂರ್ಯವಂಶಂ ನಷ್ಟಂ ಭಾವಯಂತಂ ಯಾ ಅಸೌ ಯೋಗಸಿದ್ಧ
ಸ್ವಗ್ರಾಮಂ ಆಶ್ರಿತ ಆಸೇ ಕಲೇ ಅಂತೆ ನಷ್ಟಂ ಸೂರ್ಯವಂಶಂ ಪುನಃ ಭಾವಯಿತ. ಯಹ ಸೌ ಯಾವ ಇವನು ಯಾರು ಮರು ಎನ್ನುವಂತಹ ಶೀಘ್ರನ ಮಗನಾದ ಮರು ಎನ್ನುವಂತವನು ಯೋಗ ಸಿದ್ಧ ಯೋಗದಲ್ಲಿ ಅತ್ಯಂತ ಸಿದ್ಧಿಯನ್ನು ಪಡೆದುಕೊಂಡವನಾಗಿ ಕಲಾಪಗ್ರಾಮಂ ಆಶ್ರಿತ ಆಸೆ ಈಗಲೂ ಸಹ ಕಲಾಪ ಎನ್ನುವ ಗ್ರಾಮದಲ್ಲಿ ಅವನು ವಾಸ ಮಾಡ್ತಾ ಇದ್ದಾನೆ. ಇದು ಒಂದು ಈ ಹೆಸರು ಯಾರಾದ್ರೂ ಕೇಳಿರ್ಬೋದೇನಾ, ಅಲ್ಲೇ ಕಲಿಯ ಮುಂದಿರುವಾಗ ಕಲಿಕೆ ಎನ್ನುವಂತಹ ಅವನ ಜನ್ಮ ಆ ಗ್ರಾಮದಲ್ಲಿ ಆಗುತ್ತೆ ಅನ್ನೋದು ಒಂದು ಇದೆ ಮುಂದೆ ಭವಿಷ್ಯ ಇದೆ. ಆ ಕಲಾಪ ಗ್ರಾಮದಲ್ಲಿ ಅವರು ಏನು ಇದಾನೆ ಆಸ್ತೆ ಗಮನಿಸಿ ವರ್ತಮಾನ ಕಲಾಪ ಪ್ರಯೋಗಿಸಿದ್ದಾರೆ. ಏನು ಅಂದ್ರೆ ಮುಂದೆ ಕಲೆಯೇ ಅಂತೆ ಯಾವಾಗ ಕಲಿಯುಗದ ನಾಶ ಅಂದ್ರೆ ಮುಗಿತ ಬಂದಾಗ ಮತ್ತೆ ಸೂರ್ಯವಂಶ ಅದು ಸೂರ್ಯವಂಶ ನಾಶವಾಗ್ಬಿಡತ್ತೆ ಮುಂದೆ ಹೇಳ್ತಾರೆ. ಇಲ್ಲಿಗೆ ಸೂರ್ಯವಂಶ ಮುಗಿಯುತ್ತೆ ಅಂತ ನಷ್ಟಂ ಸೂರ್ಯವಂಶಂ ನಾಶವಾದಂತಹ ಸೂರ್ಯವಂಶವನ್ನ ಪುನಃ ಭಾವಯಿತ ಮತ್ತೆ ಮುಂದುವರಿಸುವ ವ್ಯಕ್ತಿ ಏನೇ ಮರುವಿಗೆ ಅಂತಹ ಒಂದು ಯೋಗ್ಯತೆ ಇದೆ. ಆತನ ಈಗಲೂ ಸಹ ಕಲಪಾಗ್ರಮವನ್ನ ಆಶ್ರಯಿಸಿ ಯೋಗ ಸ್ಥಿತಿಯ ಮೂಲಕ ಈಗಲೂ ಇದ್ದಾನೆ ಎನ್ನುವಂತಹ ಪ್ರಸಿದ್ಧಿ ಇದೆ. ಆತನೇ ಕಲಿಯುಗದ ಕೊನೆಯಲ್ಲಿ ಸೂರ್ಯವಂಶವನ್ನ ನಷ್ಟವಾದ ಸೂರ್ಯವಂಶವನ್ನ ಬೆಳೆಸುವಂತಹ ವ್ಯಕ್ತಿಯು ಆಗುತ್ತಾನೆ. ಭಾಷ್ಯಕ್ಕೆ ತೈತ್ತರೀಯ ಉಪನಿಷತ್ ಬರೋಲ್ಲ ಹೌದು ತೈತ್ತರೀಯ ಅವರು ಬೃಹದಾರಣ್ಯಕ ಈಶಾವಾಸ್ಯ ಮತ್ತು ಬೃಹದಾರಣ್ಯಕ ಬರೆದವರು ಬರೆದವರು ಅಂದ್ರೆ ಅದರಲ್ಲಿ ಬರುವಂತವರು ಈಶಾವಾಸ್ಯ ಅವರದೇನೆ ಬೃಹದಾರಣ್ಯಕ ಅವರದ್ದು ತೈತ್ತರೀಯದಲ್ಲ ಬರುತ್ತಲ್ಲ ಅದೇ ತಸ್ಮಾತ್ ಪ್ರಸುಶ್ರುತಸ್ತಸ್ಯ ಸಂಧಿಸ್ತಸ್ಯಾಪ್ಯಮರ್ಷಣ ಮಹನ್ ಸ್ವಾಂಸ್ತತ್ ಸುತಸ್ತಸ್ಮಾತ್ ವಿಶ್ವಸ್ವಾಹೋ ಅನ್ನದಾಯತ ತಸ್ಮಾತ್ ಪ್ರಸುಶ್ರುತ ತಸ್ಯ ಸಂಧಿ ತಸ್ಯ ಅಪಿ ಅಮರ್ಷಣ ಮತ್ತೆ ತಸ್ಯ ತಗೊಳ್ಳಿ ಅಥವಾ ಇಲ್ಲೇ ತಗೊಳ್ಳಿ ತತ್ಸುತ ಮಹಸ್ವಾನ್ ಮಹಸ್ವಾನ್ ತಸ್ಮಾತ್ ವಿಶ್ವಸಾಹ ಅನ್ನದಾಯತ ಆ ಮರುವಿನಿಂದ ಪಶುಶ್ರುತ ಎನ್ನುವಂತಹ ಮಗ ಹುಟ್ಟಿದ ಅವನ ಮಗ ಸಂಧಿ ಸಂಧಿಯ ಮಗ ಅಮರ್ಷಣ ಅಮರ್ಷಣನ ಮಗ ಮಹಸ್ವಾನ್ ಅಂತ ಮನೆ ಕನ್ನಡದಲ್ಲಿ ಆ ಥರದ ನಕಾರಾಂಗ ಶಬ್ದವನ್ನ ಮಹಸ್ವಂತ ಅಂತ ಕರೆಯೋದು ಪದ್ಧತಿ. ಅವನ ಮಗ ಯಾರ ಮಗ ಅಮರ್ಷಣನ ಮಗ ಮಹಸ್ವಂತ ಮಹಸ್ವಂತನ ಮಗ ವಿಶ್ವಸಾಹ್ವ ಅಂತ ಹುಟ್ಟಿದ ಮರುವಿನ ಮಗ ಪಶುಶ್ರುತ ಅವನ ಮಗ ಸಂಧಿ ಸಂಧಿಯ ಮಗ ಅಮರ್ಷಣ ಅಮರ್ಷಣ ಮಗ ಮಹಸ್ವಂತ ಮಹಸ್ವಂತನ ಮಗ ವಿಶ್ವಸಾಹ್ವ ತತಃ ಪ್ರಸೇನಚಿತ್ ತಸ್ಮಾತ್ ತಕ್ಷಕೋ ಭವಿತ ಪುನಃ ತಥೋ ಬೃಹತ್ ಫಲೋ ಯಸ್ತು ವಿತ್ತೇ ಸಂಹರೇಹತ ತತಃ ಪ್ರಸೇನಚಿತ್ ತಸ್ಮಾನ್ ಪುನಃ ತಕ್ಷಕ ಭವಿತ ತತಃ ಬೃಹತ್ ಫಲ ಯಹ ತೂ ತೇ ಪಿತ್ರ ಸಮರೇಹತ ಇಲ್ಲಿವರೆಗೂ ಇದ್ದ ತತಃ ಪ್ರಸೇನ ಚಿತ್ತ ಅಂದ್ರೆ ವಿಶ್ವರಾಹನ ಮಗ ಪ್ರಸೇನ ಚಿತ್ರ ಪ್ರಸೇನ ಚಿತ್ತಿನ ಮಗ ಪುನಃ ತಕ್ಷಕ ಭವಿತ ಅಂತ ತಕ್ಷಕ ಎನ್ನುವಂಥವನು ಹುಡ್ತಾನೆ. ಆ ತಕ್ಷಕನ ಮಗ ಬೃಹದ್ಬಲ ತತಃ ಬೃಹದ್ಬಲ ಆ ಬೃಹದ್ಬಲನನ್ನೇ ಯಾವ ಬೃಹದ್ಬಲನು ತೇ ನಿನ್ನ ಪಿತ್ರ ತಂದೆಯಿಂದ ಸಮರೇಹತ ನಿನ್ನ ತಂದೆ ಅಭಿಮನ್ಯು ಯಾರು ಪರೀಕ್ಷಿತ ಹೇಳ್ತಾರ ನಿನ್ನ ತಂದೆಯಾದ ಅಭಿಮನ್ಯು ಅವನನ್ನ ಯುದ್ಧದಲ್ಲಿ ಹೊಂದಿದ್ದ ವಿಶ್ವಸಾಹ ನಮಗ ಸಾಹ ನಮಗ ಪ್ರಸೇನಜಿತ ಪ್ರಸೇನಜಿತ ನಮಗ ತಕ್ಷಕ ತಕ್ಷಕ ನಮಗ ಬೃಹದ್ಬಲ ಈ ಬೃಹದ್ಬಲನನ್ನ ಕೊಂದವನು ನಿನ್ನ ತಂದೆಯಾದ ಅಭಿಮನ್ಯು ಅತೀತಾಶ್ರಮಾಗತಾನ ಬೃಹದ್ಬಲಸ್ಯ ಭವಿತ ಪುತ್ರೋ ನಾವು ಬೃಹದ್ಬಲ ಇಲ್ಲಿವರೆಗೂ ಏನಾಯ್ತು ಇಲ್ಲಿವರೆಗೂ ಯಾರ್ಯಾರಾಗಿದ್ರು ಅನ್ನುವ ವಿಷಯ ಗೊತ್ತಾಯ್ತು. ಯಾಕೆ ಬೃಹದ್ಬಲವರ್ಗಾಯ್ತು ಅವನನ್ನ ನಿನ್ನ ತಂದೆ ಕೊಂದ ಮುಂದೆ ಆಗುವವರು ಯಾರು ಅನ್ನೋದನ್ನ ಹೇಳ್ತೀನಿ ಕೇಳು. ಏತೇಹಿ ಇಕ್ಷಾಕು ಭೂಪಾಲಾ ಅತೀತ ಅನಾಗತಾನ್ ಶ್ರಮ ಬೃಹದ್ಬಲಸ್ಯ ಪುತ್ರ ಬೃಹದ್ರಣ ನಾಮ ಭವಿತ ಮುಂದೆ ಆಗುವನು ಅದರಿಂದ ಎಲ್ಲರೂ ಭವಿಷ್ಯತ್ ಕಾಲದಲ್ಲಿರುತ್ತೆ ಏಟೈಲಿ ಇಲ್ಲಿವರೆಗೂ ನಾನು ಹೇಳಿದ್ನಲ್ಲ ಬೃಹದ್ಬಲನವರೆಗೂ ಅವರೆಲ್ಲರೂ ಸಹ ಇಕ್ಷಾಕೋಪಾಲ ಅಜೇತ ಇಕ್ಷಾಕು ಅಂಶದಲ್ಲಿ ಹುಟ್ಟಿದಂತಹ ಎಷ್ಟು ಜನರಾದರೂ ಈಗಾಗ್ಲೇ ಹಣ ಹುಟ್ಟಿ ಮರಣ ಹೊಂದಿದ್ದಾರೆ. ಅನಾಗತಾಂಶವು ಇನ್ನು ಮುಂದೆ ಬರುವಂತವರನ್ನ ಅಂದ್ರೆ ಅನಾಗತಾನ ಅಂದ್ರೆ ಇನ್ನು ಹುಟ್ಟದೇ ಇರುವವರ ಬಗ್ಗೆ ಹೇಳ್ತೀನಿ ಕೇಳು. ತರ್ಥ ಬೃಹದ್ಬಲಸ್ಯ ಆ ಬೃಹದ್ಬಲನಿಗೆ ಬೃಹದ್ರಣ ಪುತ್ರ ಬೃಹದ್ರಣ ನಾಮ ಭವಿತ ಬೃಹದ್ರಣ ಎನ್ನುವಂತಹ ಒಬ್ಬ ಮಗ ಹುಟ್ಟುತ್ತಾನೆ.
ಗುರುಪ್ರಿಯಸ್ತಸ್ತಸ್ಯ ವತ್ಸವೃದ್ಧೋ ಭವಿಷ್ಯತಿ ಪ್ರತಿ ವ್ಯೋಮಸ್ತೋ ಭಾನು ದಿವಾ ಕೋಮಾನಿಪತಿ ತತಃ ಗುರುಕ್ರಿಯ ತಸ್ಯ ವತ್ಸವೃದ್ಧ ಭವಿಷ್ಯತಿ ತತಃ ಪ್ರತಿ ವ್ಯೋಮ ಭಾನು ವಾಹಿನೀಪತಿ ದಿವಾಕ ತತಃ ಉರುಕ್ರಿಯ ಆ ಬೃಹದ್ರಣನಿಗೆ ಉರುಕ್ರಿಯ ಎನ್ನುವಂತಹ ಮಗ ಹುಟ್ಟುತ್ತಾನೆ. ತಸ್ಯ ವತ್ಸವೃದ್ಧ ಭವಿಷ್ಯತಿ ಅವನ ಮಗನಿಗೆ ವತ್ಸವೃದ್ಧ ಎನ್ನುವಂತಹ ಮಗ ಹುಟ್ಟುತ್ತಾನೆ. ಅವನ ಮಗ ತತಃ ಪ್ರತಿವ್ಯೋಮ ಅವನ ಮಗ ಪ್ರತಿವ್ಯೋಮ ಪ್ರತಿವ್ಯೋಮನ ಮಗ ಭಾನು ಭಾನುವಿನಿಗೆ ಹುಟ್ಟುವನು ದಿವಾಕ ಅಂತ ಅವನು ಸೇನಾಪತಿಯಾದ ಆಗಿ ಇರುವಂತಹ ದಿವಾಕ ಎನ್ನುವಂತಹ ಮಗ ಹುಟ್ಟುತ್ತಾನೆ. ಬೃಹದ್ರಣನ ಮಗ ಉರುಕ್ರಿಯ ಉರುಕ್ರಿಯನ ಮಗ ವತ್ಸವೃದ್ಧ ವತ್ಸವೃದ್ಧನ ಮಗ ಪ್ರತಿವ್ಯಾಮ ಪ್ರತಿವ್ಯಾಮನ ಮಗ ಭಾನು ಭಾನುವಿನ ಮಗ ದಿವಾಕ ಎನ್ನುವನು ಅವನು ಸೇನಾಪತಿ ಆದವನು. ಸಹದೇವ ಸತೋ ವೀರ ಬೃಹದ ಶೋಧ ಭಾನುಮಾನ್ ಪ್ರತೀಕಾಶೋ ಭಾನುಮತಃ ಪ್ರತಿಬೋಧ ತತ್ಸುತ ಅಥ ತತಃ ವೀರ ಸಹದೇವ ಅಥ ಬೃಹದಶ್ವ ಭಾನುಮಾನ್ ಪ್ರತೀಕ ಭಾನುಮತಃ ಪ್ರತೀಕಾಶ್ವ ಅಥ ತತ್ಸುತ ಸುಪ್ರತೀಕ ತತಃ ಅಂದ್ರೆ ಆದಿವಾಕಂತ ವೀರ ಸಹದೇವ ವೀರನಾದಂತಹ ಸಹದೇವ ಎನ್ನುವಂತಹ ಮಗ ಹುಟ್ಟುತ್ತಾನೆ. ಅಥ ಬೃಹದಶ್ವ ಆ ಸಹದೇವನಿಗೆ ಬೃಹದಶ್ವ ಎನ್ನುವ ಮಗ ಅವನ ಮಗ ಭಾನುಮಾನ್ ಆ ಭಾನುಮತಃ ಭಾನುಮಾನ್ ಎನ್ನುವಂಥವನಿಗೆ ಹುಟ್ಟುವನು ಪ್ರತೀಕಾಶ್ವ ಅಥ ತತ್ಸುತ ಸುಪ್ರತೀಕ ಪ್ರತೀಕಾಶ್ವನ ಮಗ ಸುಪ್ರತೀಕ ದಿವಾಕರ ಮಗ ವೀರನಾದಂತಹ ಸಹದೇವ ಸಹದೇವನ ಮಗ ಬೃಹದಶ್ವ ಬೃಹದಶ್ವನ ಮಗ ಭಾನುಮಂತ ಭಾನುಮಂತನ ಮಗ ಪ್ರತೀಕಾಶ್ವ ಪ್ರತೀಕಾಶ್ವನ ಮಗ ಸುಪ್ರತೀಕ ಪವಿತಾನೇವೋಥ ಸುಮಕ್ಷತ್ರೋಥ ಪುಷ್ಕರ ತಸ್ಯಾಂತರಿಕ್ಷ ತತ್ಪುತ್ರ ಸುತಪಾಸ್ತದ ಅಮಿತ್ರಜಿತ್ ಅಥ ಮರುದೇವ ಭವಿತ ಅಥ ಸುನಕ್ಷತ್ರ ಪುಷ್ಕರ ತಸ್ಯ ಅಂತರಿಕ್ಷ ತತ್ಪುತ್ರ ಅವನ ಮಗ ಮರುದೇವ ಮರುದೇವ ಭವಿತ ಎಲ್ಲರೂ ಕರೆಕ್ಟ್ ಕೊಡಿ ಭವಿಷ್ಯತ್ ಕಾಲದ ವಿಷಯ ಅಥ ಸುನಕ್ಷತ್ರ ಅಥ ಪುಷ್ಕರ ಮರುದೇವನ ಮಗ ಸುನಕ್ಷತ್ರ ಸುನಕ್ಷತ್ರ ಮಗ ಪುಷ್ಕರ ಪುಷ್ಕರ ಪುಷ್ಕರನ ಮಗ ಅಂತರಿಕ್ಷ ಅಂತರಿಕ್ಷ ಮಗ ಸುತಪ ಅವನ ಮಗ ಅಮಿತ್ರಜಿತ್ ಬೃಹದ್ರಾಜಿಸ್ತಸ್ಯಾಪಿ ಬರ್ಹಿಸ್ತಸ್ಮಾತ್ ಕೃತಮುಜಯ ರಣಂಜಯ ಸ್ವಸ್ಯ ಸುಖ ಸಂಜಯ ಹೋಗುತ್ತಾ ವಿಶೇಷ ಏನಿಲ್ಲ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಆ ಅಮಿತ್ರಜಿತ್ ಅನ್ನೋ ಮಗ ಬೃಹದ್ರಾಜ ಬೃಹದ್ರಾಜನ ಮಗ ಬರ್ಹಿ ತಸ್ಮಾತ್ ಕೃತಂಜಯ ಬರ್ಹಿಯಿಂದ ಕೃತಂಜಯ ಅನ್ನುವಂತಹ ಮಗ ಹೋಗ್ತಾನೆ. ತಸ್ಯ ರಣಂಜಯ ಸುತಃ ಅವನ ಮಗ ರಣಂಜಯ ತತಃ ಸಂಜಯ ಅವನಿಗೆ ಸಂಜಯ ತಸ್ಮಾಖ್ಯೋಪತ ಶುದ್ಧೋಧ ಲಾಂಗಲ ಸುತ ಸ್ಮೃತಃ ತತಃ ಪ್ರಸೇನಜಿತ್ ತಸ್ಮಾತ್ ಕ್ಷುದ್ರಕೋ ಭವಿತಾಂತ ತಸ್ಮಾತ್ ಶಾಖ್ಯ ಅವನ ಇದರಿಂದ ಸಂಜೆಯಿಂದ ಶಾಖ್ಯ ಅನ್ನುವಂಥವನು ಹುಟ್ಟುತ್ತಾನೆ. ಅಂದ್ರೆ ಶಾಖ್ಯ ವಂಶ ಐತೆಯಲ್ಲ ಬುದ್ಧಿಗಳು ಅದು ಅಂತ ಅನಿಸುತ್ತೆ ನನಗೆ. ಆಮೇಲೆ ಅವನಿಂದ ಶುದ್ಧೋದ ತತ್ಸುತಃ ಲಾಂಗಲ ಸ್ಫುಟ ಅವನ ಮಗ ಲಾಂಗಲ ಅಂತ ಪ್ರಸಿದ್ಧನಾಗಿದ್ದಾನೆ. ತತಃ ಪ್ರಸೇನಜಿತ್ ಆ ಲಾಂಗಲನಿಗೆ ಪ್ರಸೇನಜಿತ್ ಎನ್ನುವಂತಹ ಮಗ ತತಃ ಕ್ಷುದ್ರಕ ಭವಿತ ಆ ಪ್ರಸೇನಜಿತ್ಗೆ ಕ್ಷುದ್ರಕ ಎನ್ನುವಂತಹ ಮಗ ಹುಟ್ಟುತ್ತಾನೆ. ಸಂಜಯನ ಶಾಖ್ಯ ಶಾಖ್ಯನ ಮಗ ಶುದ್ಧೋದ ಶುದ್ಧೋದ ಮಗ ಲಾಂಗಲ ಲಾಂಗಲನ ಮಗ ಪ್ರಸೇನಜಿತ ಪ್ರಸೇನಜಿತ್ತನ ಮಗ ಕ್ಷುದ್ರಕ. ಆಮೇಲೆ ರಣಕೋಭವಿತ ತಸ್ಮಾತ್ ಸುರತಸ್ತನಯಸ್ತಃ ಸುಮಿತ್ರೋ ನಾಮ ನಿಷ್ಠಾಂತ ನಿಷ್ಠಾಂತ ಏ ಬಾಹ್ಯದ್ಬಲಾನ್ಯಾಹಿಟ್ಟು ಅಂದ್ರೆ ಅಲ್ಲಿಂದ ಅಲ್ಲಿ ಮುಂದಿನ ಮೇಲೆ ಅಲ್ಲಿಂದ ಹುಟ್ಟುವವರು ಯಾರು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ತಸ್ಮಾತ್ ರಣತಃ ಭವಿತ ಅಥ ತತಃ ಸುರತಃ ತನಯ ತತಃ ಸುಮಿತ್ರ ನಾಮ ಏತೇ ಬಾಹ್ಯದ್ಬಲಾನ್ವಯಃ ತಸ್ಮಾತ್ ಅಂದ್ರೆ ಆ ಕ್ಷುದ್ರಕದಿಂದ ರಣಕ ಎನ್ನುವಂತಹ ಹುಡ್ತಾನೆ. ತಸ್ಮಾತ್ ಸುರಥ ತನಯ ಸುರಥ ಎನ್ನುವಂತಹ ಮಗ ಹುಡ್ತಾನೆ. ತದಃ ಸುಮಿತ್ರೋ ನಾಮ ಸುಮಿತ್ರ ಎನ್ನುವಂಥವರು ಕೊನೆ ನಿಷ್ಠಾಂತ ಏತೇ ಬಾಹ್ಯದ್ಬಲಾನ್ವಯ ಇವರು ಬೃಹತ್ ಬಲನ ವಂಶದಲ್ಲಿ ಅನ್ವಯ ಅಂದ್ರೆ ವಂಶ ಅನ್ವಯ ಅಂದ್ರೆ ವಂಶದಲ್ಲಿ ಮುಗಿದವರು ಅಂತಾರೆ. ಇವರು ಹೇಳ್ತಾರೆ ಸುಮಿತ್ರನಿಗೆ ಇಕ್ಷಾಕುನ ವಂಶ ಮುಗಿದು ಹೋಗುತ್ತೆ. ಇಕ್ಷಾಕೋಣಾಮಯಂಶ ಸುಮಿತ್ರಾಂತೋ ಭವಿಷ್ಯತಿ ಯತಸ್ತಂ ಪ್ರಾಪ್ಯ ರಾಜಾನಂ ಸಂಸ್ಥಾಂ ಪ್ರಾಪ್ಸ್ಯತಿ ವೈಕಲಂ. ಅಯಂ ಇಕ್ಷಾಕೋಣಾಮಯಂಶ ಸುಮಿತ್ರಾಂತಃ ಭವಿಷ್ಯತಿ ಯತಃ ತಂ ರಾಜಾನಂ ಪ್ರಾಪ್ಯ ಕಲೋ ಸ
ಸಂಸ್ಥಾನಂ ಪ್ರಾಪ್ಸ್ಯತೆ ವೈ ಅಯಂ ಇಕ್ಷಾಕುಣಾಂ ಅಂಶಃ. ಇಲ್ಲಿ ಹೇಳಿದಂತಹ ಮೇಲಿಂದ ಇರುವಂತಹ ಇಕ್ಷಾಕುಣ ಆ ಅಂಶ ಅಂತ ಸುಮಿತ್ರ ಅಂತ ಭವಿಷ್ಯತಿ. ಸುಮಿತ್ರನವರೆಗೆ ಅದು ಏನು ನಿರಂತರವಾಗಿ ನಡ್ಕೊಂಡ್ ಬರುತ್ತೆ. ಯತಃ ಯಾವ ಆ ಸುಮಿತ್ರನಿಂದ ತಮ್ಮ ರಾಜ ಪ್ರಾಪ್ಯ ಅವನವರ ರಾಜನಾದ ಮೇಲೆ ಕೆಲವು ಕಲಿಯುಗದಲ್ಲಿ ಸಂಸ್ಥಾನ ಪ್ರಾಪ್ಸ್ಯತೆ. ಸಂಸ್ಥಾನ ಅಂದ್ರೆ ನಾಶ, ಆ ವಂಶ ನಾಶವಾಗಿ ಹೋಗುತ್ತೆ ಅಂದ್ರೆ ಅಲ್ಲ ಮುಂದೆ ಹೋಗುತ್ತೆ ಅಂತ ಅರ್ಥ. ಸುಮಿತ್ರನಿಂದ ಸೂರ್ಯ ವಂಶ ಅವನ ಆದ ಮೇಲೆ ಸೂರ್ಯ ವಂಶ ಮುಂದೆ ಹೋಗುತ್ತೆ. ಇಕ್ಷ್ವಾಕುಮಾನಾಂಶ ಸುಮಿತ್ರಾಂತೋ ಭವಿಷ್ಯತಿ ಯತಸ್ತಂ ಪ್ರಾಪ್ಯ ರಾಜಾನಂ ಸಂಸ್ಥಾನ ಪ್ರಾಪ್ಸ್ಯತಿ ವೈ ಕಲೋ ಭಾಗವತೇ ಮಹಾಪುರಾಣ.